वेलकम टू टेक वर्ल्ड कन्नड़ यूट्यूब चैनल इवती वीडियो ना निम्हे बिगिनर स्टैंडर्ड एप्लीकेशन फैंसी एंड गिफ्ट शॉप हेगे रिजिस्टर में मत प्रॉडक्ट हेगे ऐडो तोर्सकोता वेंडर एप्लीकेशन इमेंगे एर ऑप्शन कहते क्रिएटिव अकाउंट मत क्लिक टू लॉगिन ಹೊಸದಾಗಿ ಅಕೌಂಟ್ ಓಪನ್ ಮಾಡ್ತಾ ಇರೋರು ಕ್ರಿಯೇಟ್ ಯುವರ್ ಅಕೌಂಟ್ ಆಪ್ಷನ್ ತಗೊಳ್ಳಿ. ಆಲ್ರೆಡಿ ಅಕೌಂಟ್ ಓಪನ್ ಮಾಡಿದವರು ಕ್ಲಿಕ್ ಹಿಯರ್ ಟು ಲಾಗಿನ್ ಆಪ್ಷನ್ ಅಲ್ಲಿ ಲಾಗಿನ್ ಆಗಿ ನಾನು ಇವಾಗ ಅಕೌಂಟ್ ಓಪನ್ ಮಾಡ್ತಾ ಇದ್ದೀನಿ. ಫುಲ್ ನೇಮ್ ಅಲ್ಲಿ ನಿಮ್ಮ ಶಾಪ್ ನೇಮ್ ಕೊಡಿ. ನೆಕ್ಸ್ಟ್ ನೀವು ಯೂಸ್ ಮಾಡ್ತಿರೋ ಮೇಲ್ ನ ನೀವು ಇಲ್ಲಿ ಹಾಕಿ. नेक्स्ट अदर फोन नंबर सह नहीं मेंशन नंबर के ओटीपी होगी आ ओटीपी ना नहीं मेंशन अदे तरह पासवर्ड सह नहीं मेंशन रजिस्टर मेले क्लिक ನಿಮಗೆ ಇಲ್ಲಿ 3 ಕ್ಯಾಟಗರಿ ಶೋ ಆಗುತ್ತೆ. ಫಸ್ಟ್ ಒನ್ ಸ್ಟೋರ್ ಲಿಸ್ಟಿಂಗ್, ಸೆಕೆಂಡ್ ಒನ್ ವೆಹಿಕಲ್ ಲಿಸ್ಟಿಂಗ್, ಥರ್ಡ್ ಒನ್ ಸರ್ವಿಸ್ ಲಿಸ್ಟಿಂಗ್. ನಾನು ಇವತ್ತು ನಿಮಗೆ ಸ್ಟೋರ್ ಲಿಸ್ಟಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದೀನಿ. ನಿಮಗೆ ಇಲ್ಲಿ ಶಾಪ್ ಡೀಟೇಲ್ಸ್ ಕೇಳುತ್ತೆ, ಆ ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ಶಾಪ್ ನೇಮ್ ಅಲ್ಲಿ ಏನು ಕೊಟ್ಟರು ಅದನ್ನೇ ಕೊಡಿ. ನೆಕ್ಸ್ಟ್ ನೀವು ಯಾವ ಶಾಪ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆ ಶಾಪ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಫ್ಯಾನ್ಸಿ ಆ್ಯಂಡ್ ಗಿಫ್ಟ್ ತಗೋತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮ ಸ್ಟೋರ್ ಯಾವ ಲೊಕೇಶನಲ್ಲಿದೆ ಆ ಲೊಕೇಶನ್ನ ನೀವು ಇಲ್ಲಿ ಹಾಕಬೇಕು. ಅಲ್ಲಿ ಆರಾಮ್ ಹತ್ತ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೋರ್ ಲೊಕೇಶನ್ ಸೇವ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಸ್ಟೇಟ್ ಯಾವುದು ಅದನ್ನು ತಗೊಳ್ಳಿ. ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸ್ತಿರೋದ್ರಿಂದ ತೆಲಂಗಾಣ ಅಂತ ತಗೊಂಡಿದ್ದೀನಿ. ಸೆಂಟರ್ ಸಿಟಿಲಿ ನಿಮ್ಮ ಶಾಪ್ ಯಾವ ಸಿಟಿಲಿದೆ ಆ ಸಿಟಿನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅದೇ ಥರ ನಿಮ್ಮ ಶಾಪ್ ಇರೋ ಏರಿಯಾನ ಮೆನ್ಷನ್ ಮಾಡಿ. ನೆಕ್ಸ್ಟ್ ಎಂಟರ್ ಅಡ್ರೆಸ್ಸಲ್ಲಿ ನಿಮ್ಮ ಶಾಪಿನ ಕಂಪ್ಲೀಟ್ ಅಡ್ರೆಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ಪಾನ್ ಅಥವಾ ಆಧಾರ್ ಇಲ್ಲಿ ಯಾವುದಾದ್ರೂ ಹಾಕ್ಬೋದು. ಆಧಾರ್ ಹಾಕಿದ್ರೆ ಒಳ್ಳೆಯದು, ಆಧಾರ್ ಇಲ್ಲ ಅನ್ನೋ ಟೈಮಲ್ಲಿ ಪಾನ್ ಕಾರ್ಡ್ ತಗೊಳ್ಳಿ. ಮತ್ತು ಟ್ರೇಡ್ ಲೈಸೆನ್ಸ್ ಇತ್ತು ಅಂದರೆ ಹಾಕಿ, ಇಲ್ಲ ಅಂತಂದರೆ ರೆಂಟಲ್ ಅಗ್ರಿಮೆಂಟ್ ಹಾಕ್ಕೊಳ್ಳಿ. FSSAI ಲೈಸೆನ್ಸಲ್ಲಿ GST ಕರೆಂಟ್ ಬಿಲ್ಲು ಆ ಥರ ಯಾವುದಾದ್ರೂ ಹಾಕ್ಕೊಳ್ಬೋದು, ಇಲ್ಲ ಅದೇ ಇತ್ತು ಅಂದರೆ ಅದನ್ನೇ ಹಾಕಿ. ನೆಕ್ಸ್ಟ್ ಸ್ಟೋರ್ ಫೋಟೋಸಲ್ಲಿ ನಿಮ್ಮ ಸ್ಟೋರ್ನ ಫ್ರಂಟ್ ಪಿಕ್ ನೀವು ಹಾಕಬೇಕು. ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ. ನೆಕ್ಸ್ಟ್ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ನಿಮಗೆ ಆಲ್ ಆರ್ಡರ್, ಪೆಂಡಿಂಗ್ ಆರ್ಡರ್, ಕನ್ಫರ್ಮ್ ಆರ್ಡರ್, ಡೆಲಿವರ್ ಆರ್ಡರ್ ಇದಿಷ್ಟು ಶೋ ಆಗುತ್ತೆ. ನೀವು ಇಲ್ಲಿ ಎಲ್ಲನೂ ನೋಡ್ಕೊಳ್ಬೋದು. ಮತ್ತು ಟೋಟಲ್ ಪ್ರಾಡಕ್ಟ್ಸಲ್ಲಿ ನಿಮ್ಮ ಶಾಪಲ್ಲಿ ನೀವು ಎಷ್ಟು ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದ್ದೀರಾ ಅದು ಸಹ ನೀವು ಇಲ್ಲಿ ನೋಡ್ಕೊಳ್ಬೋದು. ನೆಕ್ಸ್ಟ್ ಮೆಂಬರ್ಶಿಪ್ ಅಂತ ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ಮಾಡಿದಾಗ ನಿಮ್ಗೆ ಇನ್ನೂ ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅದನ್ನು ಮೆಂಬರ್ಶಿಪ್ಪಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟೋರಿ ನೋಟಿಫಿಕೇಷನ್ ಬರುತ್ತೆ, ಅದನ್ನು ಸಹ ನೀವಿಲ್ಲಿ ನೋಡ್ಕೊಳ್ಬೋದು. ಮತ್ತು ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಆ್ಯಪ್ನ ನೀವು ಶೇರ್ ಕೂಡ ಮಾಡಬಹುದು. ಮತ್ತು ಇಲ್ಲಿ ಬ್ರ್ಯಾಂಡ್ ಅಂತ 3 ಆರ್ಸ್ ಅಂತ ಲೈನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಆ್ಯಕ್ಟಿವ್ ಅಂತ ಅಂದರೆ ನಿಮ್ಮ ಶಾಪ್ ಓಪನ್ ಇದೆ ಅಂತ ಅರ್ಥ. ಇನ್ ಕೇಸ್ ನೀವು ಲೀವಲ್ಲಿದ್ದರೆ ಇನ್ಆಕ್ಟಿವ್ ಕೊಡಿ. ನಾನು ಇವಾಗ ಆ್ಯಕ್ಟಿವ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್. ಪ್ರೊಫೈಲ್ ಸೆಟ್ಟಿಂಗಲ್ಲಿ ನೀವು ಡೆಲಿವರಿ ಮತ್ತು ಪಿಕಪ್ ಇವೆರಡರಲ್ಲಿ ಯಾವುದಾದ್ರೂ ಆಪ್ಷನ್ ತೊಗೊಳ್ಬೋದು. ನಾನು ಇವಾಗ ಡೆಲಿವರಿ ಆಪ್ಷನ್ ತೊಗೊಳ್ತಾ ಇದ್ದೀನಿ. ಹೌ ಮೆನಿ ಕಿಲೋಮೀಟರ್ ಸರ್ವಿಸ್ ಅಂತ ಅಂದರೆ ನೀವು ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡ್ತೀರಾ ಅನ್ನೋದನ್ನು ಮೆನ್ಷನ್ ಮಾಡಬೇಕು.
ಡೆಲಿವರಿ ಚಾರ್ಜಸ್ ಅಲ್ಲಿ ನೀವು ಎಷ್ಟು ಡೆಲಿವರಿ ಚಾರ್ಜಸ್ ಕೊಡ್ತೀರಾ ಅದನ್ನ ನೋಡಿ 20 30 40 ಎಷ್ಟಾದ್ರೂ ಆಫರ್ ಬಹುದು ಫ್ರೀ ಡೆಲಿವರಿ ಅಬೌ ಕೂಡ ಅಷ್ಟೇ ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಹಾಕಿ ನೆಕ್ಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಸ್ಟೋರ್ ಫೋಟೋಸ್ನ ನೀವು ಇಲ್ಲಿ ಆ್ಯಡ್ ಮತ್ತೆ ಎಡಿಟ್ ಕೂಡ ಮಾಡ್ಕೊಳ್ಬಹುದು ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡಬಹುದು ಈಗ ಇಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ನ ಫಿಲ್ ಮಾಡಿ ಪ್ರಾಡಕ್ಟ್ ನೇಮ್ ಅಲ್ಲಿ ನೀವು ಯಾವ ಪ್ರಾಡಕ್ಟ್ ಹಾಕ್ತಿದ್ದೀರಾ ಅದನ್ನ ತಗೊಳ್ಳಿ ನಾನೀಗ ಗಿಫ್ಟ್ ಹಾಕ್ತಾ ಇದೀನಿ ಮತ್ತೆ ಅದೆಷ್ಟು ಪೀಸ್ ಅಂತದ ಮತ್ತೆ ಸೆಟ್ ಏನು ಅದನ್ನ ಬ್ರಾಕೆಟ್ ಅಲ್ಲಿ ನೀವು ಇಲ್ಲೇ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಸೆಲೆಕ್ಟ್ ಸಬ್ ಕ್ಯಾಟಗರಿಲಿ ಗಿಫ್ಟಿಗೆ ಯಾವ ಸಬ್ ಕ್ಯಾಟಗರಿ ಬರುತ್ತೆ ನೋಡಿ ಗಿಫ್ಟ್ ಅಂತಾನೆ ಇದೆ ನೋಡಿ ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಅಂತ ಅಂದ್ರೆ ಎಂಆರ್ಪಿ ರೈಟ್ ಅದನ್ನ ನೀವು ಇಲ್ಲಿ ಹಾಕಿ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದ್ರೆ ಹಾಕಿ ಇಲ್ಲ ಅಂತಂದ್ರೆ ಒರಿಜಿನಲ್ ಪ್ರೈಸ್ ನೇ ಹಾಕೊಳ್ಳಿ ಯೂನಿಟ್ ಅಲ್ಲಿ ಜಸ್ಟ್ 1 ಅಂತ ಹಾಕಿ ಸ್ಟಾಕ್ ನಿಮ್ಮ ಶಾಪ್ ಅಲ್ಲಿ ಗಿಫ್ಟ್ ಎಷ್ಟು ಸ್ಟಾಕ್ ಇದೆ ಅದನ್ನ ನೋಡಿ ಹಾಕೊಳ್ಳಿ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಸಹ ನಿಮಗೆ ಯಾವ ತರ ಅನ್ಸುತ್ತೆ ಆ ತರ ಹಾಕೊಳ್ಬಹುದು ಇಲ್ಲಿ ಪ್ರಾಡಕ್ಟ್ ನೇಮ್ ಆದ್ರೂ ಹಾಕ್ಬಹುದು ಅಥವಾ ಅದರ ಕ್ವಾಲಿಟಿನಾದ್ರೂ ಹಾಕೊಳ್ಬಹುದು ನಾನೀಗ ಗುಡ್ ಕ್ವಾಲಿಟಿ ಅಂತ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಆಡ್ ಫೋಟೋದಲ್ಲಿ ನೀವು ಯಾವ ಪ್ರಾಡಕ್ಟ್ ಹಾಕಿದ್ದೀರಾ ಆ ಫೋಟೋನ ನೀವು ಇಲ್ಲಿ ಹಾಕ್ಬೇಕು ನಾನೀಗ ಗಿಫ್ಟ್ ಹಾಕಿದ್ದೀನಿ ಸೊ ಗಿಫ್ಟ್ ಫೋಟೋ ಹಾಕ್ತೆ ಈಗ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ನಮ್ಮ ಪ್ರಾಡಕ್ಟ್ ಆಡ್ ಆಗಿದೆ ಮತ್ತೆ ನಿಮಗೆ ಈ ತರ ಸ್ಕ್ರೀನ್ ಶೋ ಆಗುತ್ತೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ ನೋಡಿ ಇಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ನ ಎಡಿಟ್ ಕೂಡ ಮಾಡ್ಕೊಳ್ಬಹುದು ಮತ್ತೆ ಡಿಲೀಟ್ ಕೂಡ ಮಾಡ್ಕೊಳ್ಬಹುದು ನಾನು ಇನ್ನೂ ಒಂದು ಪ್ರಾಡಕ್ಟ್ ಆ್ಯಡ್ ಮಾಡಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಹಾಕ್ತಾ ಇದ್ದೀನಿ ಇದು ಸೆಟ್ಟಲ್ಲಿ ಸಿಗುತ್ತೆ ಸೊ ಒಂದು ಸೆಟ್ ಅಂತ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಥರ ಸಬ್ ಕ್ಯಾಟಗರಿ ನೋಡಿ ಜ್ಯುವೆಲ್ರಿ ಸೆಟ್ ಅಂತ ಇದೆ ನೋಡಿ ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಹಾಕ್ಬೇಕು ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದರೆ ಹಾಕಿ ಇನ್ನಿಟ್ಟು ಸಹ ನೀವು ಅದೇ ಥರ ಹಾಕ್ಬೇಕು ಸ್ಟಾಕ್ ಎಷ್ಟಿತ್ತು ನೋಡಿ ಹಾಕ್ಕೊಳ್ಳಿ ನಿಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಇದೆ ಜ್ಯುವೆಲ್ರಿ ಸೆಟ್ಟಿಂದು ಅದು ನೋಡಿ ಹಾಕ್ಕೊಳ್ಳಿ ಅದೇ ಥರ ಡಿಸ್ಕ್ರಿಪ್ಷನ್ ಸಹ ಹಾಕಿ ಆ್ಯಡ್ ಫೋಟೋದಲ್ಲಿ ನೀವು ಯಾವ ಪ್ರಾಡಕ್ಟ್ ಹಾಕಿದ್ದೀರಾ ಆ ಪ್ರಾಡಕ್ಟಿನ ಫೋಟೋ ಈಗ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಈ ಪ್ರಾಡಕ್ಟ್ ಕೂಡ ಆ್ಯಡ್ ಆಗಿದೆ ಮತ್ತೆ ನಿಮ್ಗೆ ಇಲ್ಲೂ ಸಹ ಎಡಿಟ್ ಪ್ರಾಡಕ್ಟ್ ಆಪ್ಷನ್ ಇದೆ ಇಲ್ಲೂ ಸಹ ನೀವು ನಿಮ್ಮ ಪ್ರಾಡಕ್ಟ್ನ ಎಡಿಟ್ ಕೂಡ ಮಾಡ್ಕೊಳ್ಬಹುದು ಮತ್ತು ಇಲ್ಲೂ ಸಹ ನಿಮಗೆ ಆರ್ಡರ್ ಆಪ್ಷನ್ ಇದೆ ಇಲ್ಲೂ ನೀವು ಯಾರ್ಯಾರೆಲ್ಲ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಬಹುದು ಮತ್ತು ಕಸ್ಟಮರ್ಸ್ ಏನಾದರೂ ರೇಟಿಂಗ್ ರಿವ್ಯೂ ಮಾಡಿದರೆ ಅದನ್ನು ಇಲ್ಲೂ ಸಹ ನೀವು ನೋಡಬಹುದು ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಅಂತ ಫ್ರೀ ಇದೆ ನೀವು ಇಲ್ಲಿ ಜಸ್ಟ್ ರಿಜಿಸ್ಟರ್ ಆದರೆ ಸಾಕು ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಅಂದ್ರೂ ನಿಮ್ಮ ಶಾಪು ಕಸ್ಟಮರ್ಸ್ಗೆ ಶೋ ಆಗುತ್ತೆ ಬಟ್ ಅದು ನೆಕ್ಸ್ಟ್ ಮಂತಿಂದ ನೀವು ಇಲ್ಲಿ ಸಬ್ಸ್ಕ್ರಿಪ್ಷನ್ ಆಗಲೇಬೇಕು ಸಬ್ಸ್ಕ್ರಿಪ್ಷನ್ ಆದರೆ ಮಾತ್ರ ಆವಾಗ ಕಸ್ಟಮರ್ಸ್ಗೆ ಶೋ ಆಗೋದು ಇಲ್ಲಿ ನೀವು ಯಾವುದಾದ್ರೂ ಪ್ಲ್ಯಾನ್ ತೊಗೊಳ್ಬೋದು 30 ಡೇಸ್ 90 ಡೇಸ್ 180 1 ಇಯರ್ ಯಾವುದಾದ್ರೂ ತೊಗೊಳ್ಬೋದು ಇಲ್ಲೂ ಸಹ ನೀವು ಯಾವ ಆಪ್ಷನ್ ಆದರೂ ತಗೊಳ್ಬಹುದು ಈಗ ನಮ್ಮ ಸಬ್ಸ್ಕ್ರಿಪ್ಷನ್ ಆಗಿದೆ ಮತ್ತೆ ಇಲ್ಲಿ ನೀವು ಎಷ್ಟು ಡೇಸಿಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಾ ಮತ್ತೆ ರಿಮೈನಿಂಗ್ ಇನ್ನು ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅದನ್ನು ಸಹ ನೀವಿಲ್ಲಿ ನೋಡ್ಕೊಳ್ಬಹುದು
ಈಗ ನಾನು ನಿಮಗೆ ಆರ್ಡರ್ ಬಂದ್ರೆ ಯಾವ ತರ ಶೋ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಆಲ್ ಆರ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಶೋ ಆಗುತ್ತೆ ಯಾರ್ಯಾರೆಲ್ಲ ಆರ್ಡರ್ ಮಾಡಿದ್ದಾರೆ ಅದು ನೀವು ಇಲ್ಲಿ ನೋಡ್ಕೊಳ್ಬಹುದು ಅವರ ನೇಮು ಅವರ ಫೋನ್ ನಂಬರು ಡೇಟು ಟೈಮು ಅದು ಸಹ ನೀವು ಇಲ್ಲಿ ನೋಡ್ಬೋದು ನೀವಿಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಆರ್ಡರು ಕನ್ಫರ್ಮ್ ಆರ್ಡರ್ಸಲ್ಲಿರುತ್ತೆ ಮತ್ತು ಇಲ್ಲಿ ನೀವು ಅವ್ರ ಲೊಕೇಶನ್ ಸಹ ನೋಡ್ಬೋದು ನೋಡಿ ಈ ಥರ ಲೊಕೇಶನ್ ತೋರಿಸುತ್ತೆ ಮತ್ತು ನಿಮಗೆ ಇಲ್ಲಿ ಕಾಲ್ ನೌ ಆಪ್ಷನ್ ಕೂಡ ಇದೆ ಅವರಿಗೆ ಕಾಲ್ ಮಾಡಿ ಅವ್ರ ಲೊಕೇಶನ್ ನೀವು ಅಲ್ಲೂ ಸಹ ತಿಳ್ಕೊಬೋದು ಇದಿಷ್ಟು ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನಲ್ಲಿ ಸ್ಟೋರ್ನ ರಿಜಿಸ್ಟರ್ ಮಾಡೋದು ಮತ್ತು ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡೋಂತಹ ಪ್ರೊಸೀಜರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು